ಸ್ನೇಹಿತರೆ, ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡ್ತಾ ಇದೆ. 2014ರಲ್ಲಿ ಬಂದ ನರೇಂದ್ರ ಮೋದಿಯವರ ಸರ್ಕಾರ 2 ಬಾರಿ ಸ್ವತಂತ್ರ ಪಕ್ಷವಾಗಿ ಸರ್ಕಾರ ರಚಿಸಿದ್ರೆ 3ನೇ ಬಾರಿ ಅಂದ್ರೆ ಈ ಬಾರಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಹಲವು ಮಿತ್ರ ಪಕ್ಷಗಳ ಜೊತೆ ಸೇರಿ ಮೈತ್ರಿ ಸರ್ಕಾರ ರಚಿಸುವಲ್ಲಿ ಯಶಸ್ವಿಯಾಗಿದೆ. ಆದರೆ ಕಳೆದ 10 ವರ್ಷದಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಅದೆಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಕುರಿತು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅಚ್ಚೇ ದಿನ್ ವಿಕಸಿತ ಭಾರತ, ಆತ್ಮ ನಿರ್ಭರ ಭಾರತ ಖ್ಯಾತಿಯ ಬಿಜೆಪಿ ಹೇಳುವ ಹಾಗೆ ನಿಜವಾಗಿಯೂ ಈ ದೇಶ ಅಭಿವೃದ್ಧಿಯತ್ತ ಸಾಗಿದೆಯಾ? ಈ ಪ್ರಶ್ನೆ ನಾವು ಮೊದಲು ಕಂಡುಕೊಳ್ಬೇಕಿದೆ. ಹೌದು, ಬಿಜೆಪಿ ಹೇಳಿಕೊಳ್ಳೋ ಹಾಗೆ ಸುಮಾರು ಉದ್ದನೆಯ ರಸ್ತೆಗಳು, ಸೇತುವೆಗಳು ಹಾಗೂ ಒಂದಿಷ್ಟು ಏರ್ಪೋರ್ಟ್ಗಳನ್ನ ನಿರ್ಮಿಸಿದೆ ಹಾಗೂ ಅಭಿವೃದ್ಧಿಪಡಿಸಿದೆ ಅಂತೇನೋ ಬಿಜೆಪಿ ಹೇಳ್ಕೊಳ್ತಾ ಇದೆ. ಫ್ರೆಂಡ್ಸ್, ಭಾರತ ಮೇ ಬರ್ಸೋ ತಕ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಕಿ ಕಮಿ ಹಮಾರೆ ವಿಕಾಸ್ ಕೆ ರಾಸ್ತೆ ಮೇ ಏಕ್ ಬಡೆ ಔರ್ ರಿಯಲ್ ಬ್ಯಾರಿಯರ್ ಕೆ ಸಮಾನ್ ರಹಿ ಹೈ. ಹಮನೆ ಇಸ್ಕಾ ಸಮಾಧಾನ ನಿಕಾಲಾ ಹೈ. ಭಾರತ ಮೇ ದುನಿಯಾ ಕಿ ಸಬ್ಸೆ ಬಡಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಡ್ರೈವ್ ಶುರು ಹುಯಿ. ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದ್ರೆ ದೇಶದ ಅಭಿವೃದ್ಧಿ ಹೊಂದಲಿದೆ ಎನ್ನುವ ಮೋದಿಯವರ ಮಾತು ಅವರ ಅತಿ ವೇಗದ ಕೆಲಸದ ಗುಣಮಟ್ಟ ಏನು ಅನ್ನೋದನ್ನ ನೀವೇನು? ರಸ್ತೆಗಳನ್ನ ಖಾಸಗಿ ಸಂಸ್ಥೆಗಳ ಕಡೆಯಿಂದ ನಿರ್ಮಿಸ್ತಾರೆ. ಖಾಸಗಿ ಕಂಪನಿಗಳು ಟೋಲ್ ಸುಂಕವನ್ನ 1/4 ಜನಸಾಮಾನ್ಯರಿಂದ ಕಿತ್ತುಕೊಳ್ತಾನೆ ಇದ್ದಾರೆ. ಅದು ಹಾಳಾಗಿ ಹೋಗ್ಲಿ, ಅತಿ ವೇಗದಲ್ಲಿ ರೋಡ್ ಅಂತ ಏನು ನಿರ್ಮಿಸ್ತಾ ಇದ್ದಾರೆ. ಅಸಲಿಗೆ ದೇಶದಾದ್ಯಂತ ಈ ವೇಗದ ರಸ್ತೆಗಳ ಗುಣಮಟ್ಟ ಹೇಗಿದೆ ನೀವೇ ನೋಡಿ. ನೀವು ನೋಡ್ತಾ ಇರೋ ಈ ದೃಶ್ಯ ಅಟಲ್ ಸೇತು ಮುಂಬೈನದ್ದು. ಕಳೆದ 5 ತಿಂಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿರತಕ್ಕಂತಹ ಈ ಸೇತುವೆಯ ಇವತ್ತಿನ ದೃಶ್ಯಗಳು ಇವು. ಅವತ್ತು ನರೇಂದ್ರ ಮೋದಿಯವರು ಹೇಳಿದ್ದು ವಿಕಸಿತ ಭಾರತ ಹೇಗಿರಲಿದೆ ಅದರ ಒಂದು ಜಸ್ಟ್ ಉದಾಹರಣೆ ಇದು ಎನ್ನುವ ಮೂಲಕ ಅವರ ಭಾಷಣದಲ್ಲಿ ಹೇಳಿದ್ದಾರೆ, ಕೇಳಿ. ಅಟಲ್ ಸೇತು ವಿಕಸಿತ ಭಾರತ ಕಿ ತಸ್ವೀರ್ ಹೈ, ವಿಕಸಿತ ಭಾರತ ಕೈಸಾ ಹೋನೆ ವಾಲಾ ಹೈ ಉಸ್ಕಿ ಏಕ್ ಝಲಕ್ ಹೈ. ಸರಿ, ಹಾಗಾದ್ರೆ ಏನೋ ಮಳೆ ಹೆಚ್ಚಾಗಿ ರಸ್ತೆಯಲ್ಲಿ ಬಿರುಕು ಮೂಡೋದು ಸಹಜ ಎನ್ನುವ ಜನರಿಗೆ ಇನ್ನೊಂದು ವಿಡಿಯೋ ತೋರಿಸ್ತೀವಿ, ಅದನ್ನು ನೋಡಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫಾರ್ ಇದು ದೆಹಲಿಯ ಏರ್ಪೋರ್ಟ್ ಸ್ನೇಹಿತರೆ. ಈ ದೆಹಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಬರೋಬ್ಬರಿ ಖರ್ಚಾಗಿರುವ ಮೊತ್ತ 4,600 ಕೋಟಿ ರೂಪಾಯಿ. ಆದ್ರೆ ದುರಂತ ಏನಂದ್ರೆ ಇವತ್ತು ಅದೇ 4,600 ಕೋಟಿ ರೂಪಾಯಿ ಹಾಕಿರ್ತಕ್ಕಂತಹ ಏರ್ಪೋರ್ಟ್ ನ ಆಚೆ ಇರುವ ಮೇಲ್ಚಾವಣಿ ಕುಸಿದು 1 ಸಾವು ಹಲವಾರು ನೋವುಗಳಾಗಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನು ಹಾಗೆ ಮುಂದೆ ನೋಡ್ತಾ ಬಂದ್ರೆ ಇನ್ನೂ ಕಾಮಗಾರಿ ನಡೆಯುತ್ತಿರುವಾಗಲೇ ಬ್ರಿಡ್ಜ್ ಕುಸಿಯೋದು ಅಂದ್ರೆ ಏನು? ಇನ್ನು ಈಗ ನೀವು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇದು ಬಿಹಾರದ ಮಧುಬನಿಯಲ್ಲಿ ನಡೆದಂತಹ ದೃಶ್ಯ. ಇನ್ನು ಇದೇ ಬಿಹಾರ್ ರಾಜ್ಯದಲ್ಲಿ ಕಳೆದ 1 ತಿಂಗಳಿಂದ 5 ಸೇತುವೆಗಳು ಕುಸಿತಗೊಂಡಿವೆ. ಹಾಗಾದ್ರೆ ಇದಕ್ಕೆಲ್ಲ ಪ್ರಕೃತಿ ವಿಕೋಪ ಕಾರಣವಾ ಅಂತ ನೋಡೋದಾದ್ರೆ ಇದು ಸರ್ಕಾರ ನುಣಚಿಕೊಳ್ಳಲು ಕೊಡುತ್ತಿರುವ ಹೇಳಿಕೆ ಆಗುತ್ತೆ ಅಷ್ಟೇ.
ಇನ್ನು ಕಾಮಗಾರಿ ನಡೆಯುತ್ತಿರುವಾಗಲೇ ಸೇತುವೆ ಕುಸಿದು ಹೋಗೋದು ಅಂದ್ರೆ ಏನು? ಈ ಸೇತುವೆಯ ಗುಣಮಟ್ಟ ಎಷ್ಟರ ಮಟ್ಟಿಗೆ ಇರಬಹುದು ಎನ್ನುವುದನ್ನ ನೀವೇ ಊಹೆ ಮಾಡಿ. ಅದರಲ್ಲೂ ನಮ್ಮ ಪಕ್ಷವನ್ನ ಬೆಂಬಲಿಸಬೇಕು ಅನ್ನೋ ಕಾರ್ಯಕರ್ತರು ಕೂಡ ಸಮರ್ಥನೆಗೆ ಇಳಿತಾರೆ. ಇಳಿಯಲಿ, ಅವರ ಪಕ್ಷದ ಬಗ್ಗೆ ಸುಳ್ಳು ಆರೋಪಗಳು ಮಾಡಿದಾಗ ಅದನ್ನ ಖಂಡಿಸಲಿ. ಆದರೆ ಕಳಪೆ ಕಾಮಗಾರಿಯಾದರೂ ಕೂಡ ನಮಗೆ ಪಕ್ಷ ಮುಖ್ಯ ಎನ್ನುವ ಜನರು ಸ್ವಲ್ಪ ಯೋಚಿಸಿ ಇದೇ ಸೇತುವೆ ಅಥವಾ ರೋಡ್ ಮೇಲೆ ಸಾಗುತ್ತಿರುವಾಗಲೇ ತಮ್ಮವರೇ ಯಾರಾದರೂ ಕಳಪೆ ಕಾಮಗಾರಿಯ ಕಾರಣದಿಂದ ಸಾವನ್ನಪ್ಪಿದರೆ ಇದೇ ರೀತಿಯ ಪಕ್ಷ ಸಮರ್ಥನೆ ಮಾಡಿಕೊಳ್ಳುವರೇ ಎಂಬ ಪ್ರಶ್ನೆ ಇದೆ. ಇನ್ನ ರೋಡ್ಗಳ ಕತೆ ಹೀಗಾದ್ರೆ, ರಾಮ ಮಂದಿರ ಹಿಂದುತ್ವ ಹಿಂದೂ ಧರ್ಮದ ಮೇಲೆ ವೋಟ್ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡಿಕೊಂಡಿತ್ತು ಇದೇ ಬಿಜೆಪಿ ಸರ್ಕಾರ. ಇಂದು ರಾಮ ಮಂದಿರದ ಗುಣಮಟ್ಟವನ್ನ ನೀವೇ ಕಣ್ತುಂಬಿಕೊಳ್ಳಿ. ಏಕ ಹಿ ಪಹಲಿ ವರ್ಷಾ ಮೇ ಪಾನಿ ಚೂನೆ ಲಗ ಅಂದರ್ ಪಾನಿ ಭರ್ ಗಯಾ ಥಾ ನಾ ತೋ ವರ್ಷಾ ಜಬ್ ಶುರು ಹೋಗಿ ತೋ ವಹಾ ಪೂಜಾ ಅರ್ಚನಾ ಔರ್ ಕಾಲ್ತಾ ದರ್ಶನ ಔರ್ ಸನ್ ಸಬ್ ಬಂದ್ ಹೋ ಗಯಾ. ನೋಡಿ, ಇವಾಗ ಏನ್ ನೋಡ್ತಾ ಇದ್ರಲ್ಲ, ಇದು ಅದೇ ರಾಮಲಲ್ಲಾನ ದೇವಸ್ಥಾನ ಉದ್ಘಾಟನೆಗೊಂಡು 6 ತಿಂಗಳು ಕಳೆದಿಲ್ಲ ಅಷ್ಟೇ. ಆಗಲೇ ರಾಮ ಮಂದಿರವು ಕೂಡ ಸೋರ್ತಾ ಇದೆ. ಈ ರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರದಿಂದ ಬರೋ ಹಣ ಬಿಡಿ, ಎಕನಾಮಿಕ್ಸ್ ಟೈಮ್ಸ್ ವರದಿ ಪ್ರಕಾರ ಬರೀ ದೇಣಿಗೆಯಿಂದಲೇ ಬರೋಬ್ಬರಿ 3,500 ಕೋಟಿ ರೂಪಾಯಿ ದೇಣಿಗೆ ಈ ರಾಮ ಮಂದಿರಕ್ಕೆ ಹರಿದು ಬಂದಿದೆ. ಹಾಗಿದ್ದರೆ ಬಂದ ಹಣ ಹಾಗೂ ಸರ್ಕಾರ ಹೂಡಿಕೆ ಮಾಡಿದ್ದೀವಿ ಅಂತ ಹೇಳುವ ಹಣ ಯಾರ ಮನೆಗೆ ಹೋಯ್ತು, ಯಾರ ಹೊಟ್ಟೆ ತುಂಬಿಸಿದೆ ಎನ್ನುವುದು ನಾವು ರಾಮ ಮಂದಿರ ನಿರ್ಮಾಣ ಮಾಡಿದ್ದೇವೆ ಎಂದು ಹೇಳುವ ಇದೇ ಆಡಳಿತರೂಢ ಬಿಜೆಪಿ ಸರ್ಕಾರಕ್ಕೆ ಅಲ್ಲವೇ ಪ್ರಶ್ನೆ ಮಾಡಬೇಕಾಗಿರೋದು. ಇನ್ನ ರೈಲ್ವೆ ಇಲಾಖೆ ಬಗ್ಗೆ ಯಾಕೆ ಮಾತಾಡಬೇಕು ಅನ್ನೋದನ್ನ ಹೇಳ್ತೀವಿ ಕೇಳಿ. ಸಾಲು ಸಾಲು ರೈಲ್ವೆ ದುರಂತಗಳು ಆದರೂ ಅದಕ್ಕೆ ಇವರು ಕೊಡುವ ಸಮರ್ಥನೆಗಳು ಕೇಳಿ ಸಾಕಾಗಿ ಹೋಗಿದೆ. ಇದು ವಿಕಸಿತ ಭಾರತದ ಜಸ್ಟ್ ಒಂದು ಟ್ರೈಲರ್ ಎಂದು ಪ್ರಧಾನಿ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ಅಭಿವೃದ್ಧಿ ಕೆಲಸದ ಗುಣಮಟ್ಟ ಎಷ್ಟರ ಮಟ್ಟಿಗೆ ಇರಲಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಬೇಕು. ನೀವು ಕಟ್ಟಿದ ತೆರಿಗೆ ಹಣ ಸರಿಯಾಗಿ ಬಳಕೆಯಾಗದೆ ಭ್ರಷ್ಟಾಸುರರು ಹೊಟ್ಟೆಗಳನ್ನ ತುಂಬಿಸಿಕೊಳ್ತಾ ಇದ್ದಾರೆ ಅಷ್ಟೇ. ಇಷ್ಟು ಘಟನೆಯಲ್ಲಿ ಸಾವು ನೋವುಗಳಾದ್ರೂ ಪ್ರಧಾನಿ ಮಂತ್ರಿಗಳ ಮೌನ ಮುರಿಯಲು ಸ್ವತಃ ಆ ಭಗವಂತನೇ ಬರಬೇಕೇನೋ ಗೊತ್ತಿಲ್ಲ.